ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 13 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 13.2 ಲೆಕ್ಕ 7 ಮಾಡೋಣ. ಈ ಹಿಂದಿನ ವೀಡಿಯೋಗಳಲ್ಲಿ 6 ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಅದರ ಆ ವೀಡಿಯೋ ಲಿಂಕ್ಗಳನ್ನು ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನಿಮಗೆ ಬೇಕಾದರೆ ನೋಡ್ಕೋಬೋದು. ಮಕ್ಕಳೇ, ಈ ಒಂದು ಅಭ್ಯಾಸ ನಿಮಗೆ ಮೊದಲೇ ಹೇಳಿದ ಹಾಗೆ ಈ ಒಂದು ಎರಡು ಸೂತ್ರಗಳ ಮೇಲೆ ನಿಂತಿದೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πRh, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πR×R+H. ಈ ಸೂತ್ರಗಳನ್ನು ನಿಮಗೆ ನೆನಪಿಟ್ಟರೆ ಭಾಳ ಸುಲಭ. ಆಮೇಲೆ ಈ ಅಭ್ಯಾಸ ಭಾಳ ಸುಲಭ ಇದ್ದಾವೆ ಈ ಲೆಕ್ಕಗಳು. ನೆಕ್ಸ್ಟ್ ಒಳ್ಳೆ ಪ್ರಶ್ನೆ ಓದೋಣ. ವೃತ್ತಾಕಾರದ ಬಾವಿಯ ಒಳ ವ್ಯಾಸವು 3.5 ಮೀಟರ್ ಆಗಿದೆ, ಅದರ ಆಳವು 10 ಮೀಟರ್ ಆಗಿದೆ, ಅದರ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪ್ರತಿ ಚದರ ಮೀಟರ್ಗೆ 40 ರೂಪಾಯಿನಂತೆ ಅದರ ಒಳ ಪಾರ್ಶ್ವ ಮೇಲ್ಮೈಯನ್ನು ಗಾರೆ ಪ್ಲಾಸ್ಟರಿಂಗ್ ಮಾಡಲು ತಗಲುವ ವೆಚ್ಚ ಕಂಡುಹಿಡಿಯಿರಿ. ಇಲ್ಲಿ ಒಳ ವ್ಯಾಸ ಕೊಟ್ಟಿರೋದ್ರಿಂದ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸುಲಭವಾಗಿ ಕಂಡುಹಿಡಿಬೋದು. ನೀವು ಯಾವುದೇ ಒಂದು ಲೆಕ್ಕ ಕೊಟ್ಟರೆ ಅಲ್ಲಿ ಚಿತ್ರ ಬಿಡಿಸಂಕಣಂಗಿದ್ರೆ ಒಂದು ಕಚ್ಚಾ ಅಂದರೆ ಕರಡು ಚಿತ್ರ ಬಿಡಿಸ್ಕೊಳ್ರಿ. ಇದು ಬಾವಿ ಅಂತ ಹೇಳಿದಾನೆ, ನೀವು ಬಾವಿನ ಬಿಡಿಸ್ಕೋಬೋದು. ಇಲ್ಲಿ ಹೈಟ್ ಅಂದರೆ ಆಳ ಎಷ್ಟು ಕೊಟ್ಟಿದ್ದಾನೆ, 10 ಮೀಟ್ರ್ ಕೊಟ್ಟಿದ್ದಾನೆ. ವ್ಯಾಸ ಒಳ ವ್ಯಾಸ 3.5 ಮೀಟ್ರ್ ಕೊಟ್ಟಿದ್ದಾನೆ. ತ್ರಿಜ್ಯ ಎಷ್ಟಾಗುತ್ತೆ, ಅದರ ಅರ್ಧದಷ್ಟು ಅಂದರೆ 2ರಿಂದ ಭಾಗಿಸೋಣ, 3.5/2. ಇದನ್ನು ಭಾಗಿಸೋದು ಬೇಡ, ಹಂಗೆ ಇರೋಣ. ತ್ರಿಜ್ಯ 2.5 ಮೀಟ್ರ್ ಆಗುತ್ತೆ. 2 ಮೀಟ್ರ್ನಲ್ಲೇ ಕೊಟ್ಟಿದ್ದಾನೆ, ನಾವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋಣ. 2πRh ಅದರ ಸೂತ್ರ. 2 ಹಂಗೆ ಬರೆದ್ವಿ, ನಡುವೆ ಇಲ್ಲಿ 8 ಇರುತ್ತೆ, 8 ಹಾಕಿದ್ವಿ. ಪೈನ ಬೆಲೆ 7/22, ಇಲ್ಲಿ ನಡುವೆ 8 ಇರುತ್ತೆ, 8 ಹಾಕಿದ್ವಿ. ಆರ್ ಬೆಲೆ ತ್ರಿಜ್ಯ 2.5 ಹಾಕಿದ್ವಿ, 8H ಅಂದರೆ ಆಳ 10 ಮೀಟ್ರ್ ಕೊಟ್ಟಿದ್ದಾನೆ, 10 ಬರೆದ್ವಿ. ಇಲ್ಲಿ ನಾವು ಈಗ ಭಾಗಿಸ್ಬೇಕಾಗುತ್ತೆ. 7 ಮಗ್ಗೆಗೆ ಇವೆರಡು ಭಾಗ ಆಗ್ತವೆ. 7 × 5 = 35, ಇಲ್ಲಿ ಪಾಯಿಂಟ್ ಇರೋದ್ರಿಂದ 0.5, 7 × 5 = 35. ನೆಕ್ಸ್ಟ್ 2 ಮಗ್ಗಿಂದ ಭಾಗಿಸೋಣ, 2 × 2 = 2, 2 × 5 = 10 ಅಂತ ಭಾಗಿಸ್ಬೋದು. ಈಗ ಇಲ್ಲಿ ನಾವೇನು ಮಾಡೋಣ, ಇಲ್ಲಿ 22 ಹಂಗೆ ಬರೆದಿದ್ದೀವಿ, ಇಲ್ಲಿ ಈ 22 ಹಂಗೆ ಬರ್ಕೊಟ್ಟಿದ್ವಿ, 5×5 = 25 ಆಗುತ್ತೆ, 2.5 ಆಗುತ್ತೆ ಅಂದರೆ ಪಾಯಿಂಟ್ ಇರೋದ್ರಿಂದ. 25×2 = 50 ಆಗುತ್ತೆ, ಇಲ್ಲಿ ಪಾಯಿಂಟ್ ಇರೋದನ್ನು ಪಾಯಿಂಟ್ ಇಡ್ತೀವಿ, 5.0 ಉಳಿತು. ಅಥವಾ ನೀವು 22×2 = 44 ಅಂತ ಬರ್ಕೊಂಡು 5×5 = 25 ಅಂತಂದೇಳಿ ಗುಣಿಸ್ಕೊಂಡು ಮಾಡ್ಬೋದು. ಆದರೆ ಸುಲಭ ಆಗುತ್ತೆ ಅಂತಂದೇಳಿ ಇಲ್ಲೇ ತೋರಿಸಿದ್ದೀನಿ. 22×110 ಆಗುತ್ತೆ, ಇಲ್ಲಿ ಗುಣಿಸ್ಬೇಕು. 5×10 = 0.1, 5×10 = 11, 110 m² ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅದರಲ್ಲೇ ಎರಡನೇ ಸಬ್ ಕ್ವಶನ್ ಕೊಟ್ಟಿದ್ದಾನೆ, 1 ಚದರ ಮೀಟ್ರ್ಗೆ 40 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾನೆ. ಅದು 110 m² ಎಷ್ಟು ರೂಪಾಯಿ ಆಗುತ್ತೆ ಅನ್ನೋದು ಎರಡೂ ಹಾಕ್ಕೊಂಡು ಗುಣಿಸ್ಬೇಕು. 110 × 40 = 11×4 = 44, ಇಲ್ಲೊಂದು 0 ಇಲ್ಲೊಂದು 0 ಬಿಟ್ಟಿರೋದು 2 0 ಬರಿದರೆ 4400 ರೂಪಾಯಿ ಆಯಿತು ಆ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ನಾವು ಗಾರೆಯನ್ನು ಹಚ್ಚಲು. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ನೀರನ್ನು ಬಿಸಿ ಮಾಡುವ ಒಂದು ವ್ಯವಸ್ಥೆಯಲ್ಲಿ 28 ಮೀಟರ್ ಉದ್ದದ ಸಿಲಿಂಡರಿನ ಆಕಾರದ ಕೊಳವೆ ಇದೆ ಮತ್ತು ಅದರ ವ್ಯಾಸವು 5 cm ಆಗಿದೆ. ಈ ವ್ಯವಸ್ಥೆಯಲ್ಲಿ ಒಟ್ಟು ವಿಕಿರಣ ಹೊರಸೂಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ. ಈಗ ಇಲ್ಲಿ 28 ಮೀಟ್ರ್ ಉದ್ದ ಅಂತ ಕೊಟ್ಟದಾನೆ, ಅದು ಹೈಟ್ ಆಗುತ್ತೆ. ಇಲ್ಲಿ ವ್ಯಾಸ ಕೊಟ್ಟದಾನೆ, ಅದರ ಅರ್ಧನೇ ತ್ರಿಜ್ಯ ಆಗುತ್ತೆ. ಈಗ ಒಂದು ಆ ಒಂದು ಕೊಳವೆಯ ಒಂದು ಚಿತ್ರವನ್ನು ಬರ್ಕೊಳ್ಳೋಣ. ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πRh ಅಂದರೆ ಆರ್ ಅಂದರೆ ನಮಗೆ ತ್ರಿಜ್ಯ ಬೇಕಾಗುತ್ತೆ. ಇಲ್ಲಿ ವ್ಯಾಸ ಕೊಟ್ಟಿದ್ದಾನೆ 5 cm ಅಂತ. ನಾವು ತ್ರಿಜ್ಯವನ್ನು ಕಂಡುಹಿಡಿಬೇಕಂದರೆ ಅದರ ಅರ್ಧದಷ್ಟು ಅಂದರೆ 2/5 ಆಗುತ್ತೆ. ಇಲ್ಲಿ ನಾವು ಸೆಂಟಿಮೀಟ್ರನ್ನ ಮೀಟ್ರ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಇಲ್ಲಿ ಮೀಟ್ರ್ನಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಸೆಂಟಿಮೀಟ್ರ್ನಲ್ಲಿ ಕೊಟ್ಟಿದ್ದಾನೆ. 1 cm 100/100 ಭಾಗಿಸ್ಬೇಕು. ಸೆಂಟಿಮೀಟ್ರನ್ನ ಮೀಟ್ರ್ ಮಾಡ್ಬೇಕಂದ್ರೆ 100 ಭಾಗಿಸ್ಬೇಕು. 100 ಛೇದದಲ್ಲಿ ಬರ್ಕೊಂಡ್ವಿ, 100×200, 200×5 ಏನಿದು ತ್ರಿಜ್ಯ ಅಂದರೆ 2 ಹಂಗೆ ಬರ್ಕೊಂಡ್ವಿ, ನಡುವೆ 8 ಇರುತ್ತೆ, ಪೈ ಬೆಲೆ 7/22, ನಡುವೆ 8 ಇರುತ್ತೆ, ಆರ್ ಅಂದರೆ ತ್ರಿಜ್ಯ 200/5 ×
ಹೈಟ್ ಅಂದರೆ ಆ ಒಂದು ಕೊಳವೆಯ ಉದ್ದ 28 ಮೀಟರ್. ಈಗ ಏಳರ ಮಗ್ಗೆಗೆ ಏಳೊಂದ್ಲೆ ಏಳು, ಏಳು ನಾಲ್ಕಲೆ 28 ಅಂತ ಭಾಗ ಆಗುತ್ತೆ. ಆಮೇಲೆ ಐದರ ಮಗ್ಗಿಂದ ಐದು ಒಂದ್ಲೆ ಐದು, ಐದು ನಾಲ್ಕಲೆ 20, ಈ ಸೊನ್ನೆ ಹಂಗೆ ಬರೋಣ. ನಾಲ್ಕು ಒಂದ್ಲೆ ನಾಲ್ಕು, ನಾಲ್ಕತ್ತಲೆ 40 ಆಗುತ್ತೆ. ಮತ್ತಿಲ್ಲಿ ಎರಡು ಒಂದ್ಲೆ ಎರಡು, ಎರಡೈದ್ಲೆ 10. ಇಲ್ಲಿ 22 ಉಳಿತು, ಮೇಲೆ ಕೆಳಗೆ 5 ಉಳಿತು, 5 ಬರೆದ್ವಿ, ಐದನೇ 22. 22 ಐದರಿಂದ ಭಾಗಿಸ್ಬಿಡೋಣ. 5 ನಾಲ್ಕಲೆ 20, 22ರಾಗೆ 20 ಹೋದರೆ 2. ಇಲ್ಲಿ ಪಕ್ಕದಾಗ ಪಾಯಿಂಟ್ ಕಟ್ಟಿ ಸೊನ್ನೆ ಇಳಿಸ್ಕೊಳ್ಳೋಣ. 5 ನಾಲ್ಕಲೆ 20, 4.4 ಮೀಟರ್ ಸ್ಕ್ವಯರು ಉತ್ತರ ಯಾವುದು? ಈ ಒಂದು ಈ ಪೈಪಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅಂದರೆ ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವೇ ಅದರ ಒಂದು ವಿಕಿರಣ ಹೊರಸೂಸುವ ವಿಸ್ತೀರ್ಣವಾಗಿರುತ್ತದೆ. ನೀವು ಉತ್ತರ ವಿಕಿರಣ ಹೊರಸೂಸುವ ವಿಸ್ತೀರ್ಣ ಅಂತ ಬರೆದು 4.4 ಮೀಟರ್ ಸ್ಕ್ವಯರ್ ಅಂತ ಬರಿಬೋದು. ಈಗ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ. ಸಿಲಿಂಡರಿನ ಆಕಾರದ ಪೆಟ್ರೋಲ್ ಸಂಗ್ರಹಿಸುವ ತೊಟ್ಟಿಯ ವ್ಯಾಸವು 4.2 ಮೀಟರ್ ಮತ್ತು ಎತ್ತರ 4.5 ಮೀಟರ್ ಇದ್ದರೆ ಅದರ ಪಾರ್ಶ್ವ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವ್ಯಾಸ ಕೊಟ್ಟಿದ್ದಾನೆ, ಎತ್ತರ ಕೊಟ್ಟಿದ್ದಾನೆ, ಸುಲಭವಾಗಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಈಗ ಪೆಟ್ರೋಲ್ ಸಂಗ್ರಹಿಸುವ ತೊಟ್ಟಿಯ ಒಂದು ಚಿತ್ರ ಬರ್ಕೊಳ್ಳೋಣ. ಎತ್ತರ ಹೆಚ್ಚು, 4.5 ಮೀಟರ್ ಕೊಟ್ಟಿದ್ದಾನೆ. ವ್ಯಾಸ 4.2 ಮೀಟರ್ ಕೊಟ್ಟಿದ್ದಾನೆ. ನಮಗೆ ಬೇಕಾಗಿರೋ ತ್ರಿಜ್ಯ ಆರು, ಅದರ ಅರ್ಧದಷ್ಟು ಅಂದರೆ ಎರಡರಿಂದ ಭಾಗಿಸ್ಬೇಕು. ಎರಡ ಒಂದ್ಲೆ ಎರಡು, ಎರಡೆರಡಲೆ 4, ಪಾಯಿಂಟ್ ಹಂಗೇನೆ ಎರಡು ಒಂದ್ಲೆ ಎರಡು, 2.1 ಮೀಟರ್. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋಣ. ಅದರ ಸೂತ್ರ 2πRH. ನೀವು ಸೂತ್ರ ಮಾತ್ರ ನೆನ್ಪಿಟ್ಕೋಬೇಕು, ಇನ್ನು ಉಳಿದಿದ್ದೆಲ್ಲ ನಿಮ್ಗೆ ಈಸಿ ಮಕ್ಕಳೇ. ಎರಡು ಹಂಗೆ ಬರಬೇಕು, ಇಂಟು ಪೈ ಬೆಲೆ 7/22 ಇಂಟು ಆರ್ ಅಂದರೆ ತ್ರಿಜ್ಯ 2.1 ಇಂಟು ಹೈಟ್ ಅಂದರೆ 4.5. ಇಲ್ಲಿ 21 7 ಭಾಗ ಆಗುತ್ತೆ, 7 7 7 3 21 ಪಾಯಿಂಟ್ ಇರೋದ್ರಿಂದ 0.3 ಆಗುತ್ತೆ. ನೆಕ್ಸ್ಟ್ 22 44 ಆಗುತ್ತೆ. ಇಲ್ಲಿ 45 3 ಅಂದರೆ 3 5 15 5 10 1 3 4 12 1 13 ಪಾಯಿಂಟ್ ಬಿಟ್ಟು ಒಂದು ಅಂಕಿ, ಇಲ್ಲಿ ಪಾಯಿಂಟ್ ಬಿಟ್ಟು ಒಂದು ಅಂಕಿ, 1 1 2 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 1 1 2 ಅಂಕಿ ಬಿಟ್ಟು ಪಾಯಿಂಟ್ ಬಿಟ್ವಿ. 1.35 ಇಂಟು 44, ಈಗ ಇವೆರಡನ್ನು ಗುಣಿಸ್ಬೇಕು. ಇಲ್ಲಿ ಪಕ್ಕದಲ್ಲಿ ಹಾಕ್ಕೊಂಡು ಗುಣಿಸಿದ್ವಿ, 4 ಮಗ್ಗೆಗೆ ಗುಣಿಸಿ, ಇಲ್ಲಿ ಮತ್ತೆ 4 ಮಗ್ಗೆ ಗುಣಿಸಿ, 59.40 ಅಂದರೆ 59.4 ಮೀಟರ್ ಸ್ಕ್ವಯರ್ ಆಗಿದೆ ಈ ಒಂದು ತೊಟ್ಟಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು 59.4 ಮೀಟರ್ ಸ್ಕ್ವಯರ್. ಅದೇ ಒಂಬತ್ತನೇ ಪ್ರಶ್ನೆಯಲ್ಲಿ ಇನ್ನೊಂದು ಸಬ್ ಕ್ವಶನ್ ಇದೆ. ಈ ಪೆಟ್ರೋಲ್ ತೊಟ್ಟಿಯನ್ನು ಮಾಡುವಾಗ ಬಳಸಿದ ಸ್ಟೀಲ್ನಲ್ಲಿ 12/1 ನಷ್ಟವಾದರೆ ವಾಸ್ತವಿಕವಾಗಿ ಬಳಸಿದ ಸ್ಟೀಲ್ ಎಷ್ಟು ಅಂತ. ಈಗ ಇಲ್ಲಿ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳ್ರಿ. ಇಲ್ಲೇನಂದರೆ ಈ ತೊಟ್ಟಿ ಮಾಡಲು ಸಂಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸ್ಟೀಲ್ ಕಂಡುಹಿಡಿಬೇಕು. ಅಂದರೆ ಈ ತೊಟ್ಟಿಯನ್ನು ಮಾಡಬೇಕಂದ್ರೆ ನಾವು ಇದು ಪೆಟ್ರೋಲ್ ಸಂಗ್ರಹಿಸುವ ತೊಟ್ಟಿ ಆಗಿರೋದ್ರಿಂದ ಅಂದರೆ ಸುತ್ತಾನು ಗೋಡೆ, ಆಮೇಲೆ ಮೇಲೂ ಒಂದು ರೌಂಡ್ ಇದು ತಟ್ಟೆ, ಮತ್ತು ಕೆಳಗೊಂದು ರೌಂಡ್ ತಟ್ಟೆ, ಅಂದರೆ ಪೂರ್ತಿ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗುತ್ತೆ. ಅದಕ್ಕೆ ಎಷ್ಟು ಸ್ಟೀಲ್ ಬೇಕನ್ನೋದು, ಅದ್ರ ವಿಸ್ತೀರ್ಣ ಕಂಡುಹಿಡಿದ್ರೆ ಮುಗೀತು. ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πR ಇಂಟು ಆರ್ ಪ್ಲಸ್ ಹೆಚ್, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. 2 ಇಂಟು ಪೈ ಬೆಲೆ 7/22 ನಡುವೆ 8 ಇರುತ್ತೆ, ಆರ್ ಅಂದರೆ ತ್ರಿಜ್ಯ 2.1 ಇದೆ, ಆಮೇಲೆ ಒಳಗಡೆ ತ್ರಿಜ್ಯ 2.1 ಆವರಣದ ಒಳಗಡೆ, ಪ್ಲಸ್ ಹೆಚ್ ಅಂದರೆ ಹೈಟು 4.5 ಇದೆ. ನೆಕ್ಸ್ಟ್ 22 44 ಆಯಿತು, ಇಂಟು ಇಲ್ಲಿ 7 ಮಗ್ಗಿಂದ 7 1 2 7 3 21 ಪಾಯಿಂಟ್ ಇರೋದ್ರಿಂದ ಪಾಯಿಂಟ್ ಬರ್ತೀವಿ 0.3. 22/44 0.3 ಉಳಿತು ಹೊರಗೆ. ಇಲ್ಲಿ ಒಳಗೆ ಇವನ್ನ ಕೂಡೋಣ, 4 2 6 5 1 6 6.6 ಆಯಿತು. ಈಗ 44 ಹಂಗೆ ಬರ್ತೀವಿ, ಇಲ್ಲಿ ಗುಣಿಸೋಣ. 3 6 18 8 10 1 3 6 18 1 19 ಪಾಯಿಂಟ್ ಬಿಟ್ಟು ಒಂದು ಅಂಕಿ, ಪಾಯಿಂಟ್ ಬಿಟ್ಟು ಒಂದು ಅಂಕಿ, 2 ಬಿಟ್ಟು ಪಾಯಿಂಟ್ ಇಟ್ವಿ. ಈಗ 1.98 44 ಇಲ್ಲಿ ಪಕ್ಕದಲ್ಲಿ ಹಾಕ್ಕೊಂಡು ಗುಣಿಸಿದಾಗ 8712 ಬಂದಿದೆ. ಪಾಯಿಂಟ್ ಬಿಟ್ಟು 2 ಅಂಕಿ ಇರೋದ್ರಿಂದ ಪಾಯಿಂಟ್ ಇಡೋದ್ರಿಂದ 87.12 ಮೀಟರ್ ಸ್ಕ್ವಯರು ನಮಗೆ ಸ್ಟೀಲ್ ಬೇಕಾಗಿದೆ. ಆದರೆ ಇದರಲ್ಲಿ 12/1 ಭಾಗ ನಾವು
ಇದು ವೇಸ್ಟ್ ಆಗಿಬಿಟ್ಟಿದೆ, ವೇಸ್ಟ್ ಆಗಿ ಇಷ್ಟು ಉಳಿದಿದೆ. ಅಂದರೆ ಇದು ಉಳಿದಿರೋದು ಏನಿದು, ಇದರಲ್ಲಿ 1/12 ತೆಗೆದುಬಿಟ್ಟಿದೆ. ತೆಗೆದು ಉಳಿದಿದ್ದು ಇದೇನು, ಇದೆಷ್ಟಪ್ಪ ಅಂದರೆ 1/12 ಇಲ್ಲಿ ಆ ತೊಟ್ಟಿಯನ್ನು ಮಾಡ್ಬೇಕಾದ್ರೆ, ಕಟ್ ಮಾಡ್ಬೇಕಾದ್ರೆ 1/12 ಅದು ಮಿಸ್ ಆಗಿದೆ, ಅಂದರೆ ವೇಸ್ಟ್ ಆಗಿದೆ. ಇನ್ನು ಉಳಿದಿದ್ದು 1/12 ನಾವು ಇದು 1/12 ನಾವು ಪೂರ್ತಿ ತೊಟ್ಟಿ ಮಾಡಿದ್ವಿ. ಅಂದರೆ ನಷ್ಟವಾದ 1/12 ಅಂದರೆ ಯಾವುದಪ್ಪ ಅಂದರೆ ಇಲ್ಲಿ 11 ನಾವು ಭಾಗಿಸ್ಬೇಕಾಗುತ್ತೆ. ಇದು ಈಗ ನಾವು ಕಂಡುಹಿಡಿದಿರೋ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇದು 11/12 ಅಂದರೆ ನಾವು 11 ಭಾಗಿಸ್ಬೇಕಾಗುತ್ತೆ. 11 ನಾವು ಭಾಗಿಸೋಣ, 11 × 1 = 11 × 7 = 77. ಇನ್ನು 10 ಉಳಿತು ಪಕ್ಕದಾಗೆ, 1 = 101 ಆಯಿತು. 11 × 9 = 99, 101 × 99 ಹೋದರೆ 2 ಉಳಿತು ಪಕ್ಕದಾಗೆ, 2 ಐತೆ 22 ಆಯಿತು. ಪಾಯಿಂಟ್ ಕಟ್ಟಿ 11 ಇಲ್ಲೇ ಪಾಯಿಂಟ್ ಕಟ್ಬೇಕು, 11 × 2 = 22, 7.92 ಮೀಟ್ರ್ ಸ್ಕ್ವಯರು. ಇದು 1 ಅಂದರೆ ವೇಸ್ಟ್ ಆಗಿರೋ 1. ಈ 1 ನಾವು ಈ 11 ಸೇರಿಸಿದರೆ ಟೋಟಲ್ 12 ಆಗುತ್ತೆ. ಇವನ್ನು ಸೇರಿಸೋಣ, 7.92 ಪ್ಲಸ್ ಇದೊಂದು ಸ್ಟೀಲ್ ಈಗ ವಿಸ್ತೀರ್ಣ, ಟೋಟಲ್ ವಿಸ್ತೀರ್ಣ, ಇದನ್ನು ಎರಡನ್ನು ಕೂಡಿದಾಗ ನಮಗೆ 95.04 ಮೀಟರ್ ಸ್ಕ್ವಯರ್ ಒಟ್ಟು ಬಳಸಿದ ಸ್ಟೀಲ್. ಅದರಲ್ಲಿ 1 ಇಷ್ಟು ನಷ್ಟ ಆಗಿದೆ, ಇಷ್ಟನ್ನು ಉಪಯೋಗಿಸಿ ಆ ತೊಟ್ಟಿಯನ್ನು ಮಾಡಿದ್ದಾರೆ. ಇದರಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಮಕ್ಕಳೇ, ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಮಕ್ಕಳೇ.